ಚೀನಾದ ಬಗ್ಗೆ ನಾವು ಏನ್ ಮಾತಾಡ್ಕೊಂಡ್ರು ವೆರೈಟಿ ಆಗೇ ಇರುತ್ತೆ. ಅದು ಅವರ ಸಂಸ್ಕೃತಿಯಲ್ಲಿ ಆಗಿರ್ಬೋದು, ಅವರ ಆಹಾರದಲ್ಲಿಯೂ ಆಗಿರ್ಬೋದು. ಪ್ರಪಂಚದಲ್ಲಿ ಈ ಡೂಪ್ಲಿಕೇಟ್ ವಸ್ತುಗಳನ್ನ ಚೀನಾದಲ್ಲೇ ಜಾಸ್ತಿ ತಯಾರು ಮಾಡ್ತಾರೆ. ಅದು ನಾವು ತಿನ್ನೋ ಆಹಾರನೂ ಆಗಿರ್ಬೋದು, ನಾವು ಬಳಸೋ ಮೊಬೈಲು ಆಗಿರ್ಬೋದು, ಎಲ್ಲಾ ಡೂಪ್ಲಿಕೇಟ್. ಈಗ ಚೈನಾದ ಬಗ್ಗೆ ನಾವು ಶಾಕಿಂಗ್ ವಿಚಾರಗಳನ್ನ ನಿಮ್ಗೆ ತಿಳಿಸಿಕೊಡ್ತೀವಿ. ಚೀನಾದಲ್ಲಿ ಇರುವ ಅತಿ ದೊಡ್ಡ ಡ್ಯಾಮ್ ಟ್ರಿಗಾರ್ಜಸ್ ಡ್ಯಾಮ್, ಇದು ಪ್ರಪಂಚದಲ್ಲೇ ಅತಿ ದೊಡ್ಡದು. ಪ್ರಪಂಚದಲ್ಲಿ ಇರುವ ಡ್ಯಾಮ್ಗಳಲ್ಲಿ ಈ ಡ್ಯಾಮ್ ತುಂಬಾ ವಿಶೇಷವಾಗಿದೆ. ಯಾಕೆ ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಈ ಡ್ಯಾಮ್ ಎಷ್ಟು ದೊಡ್ಡದಾಗಿ ನಿರ್ಮಿಸಿದ್ದಾರೆ ಅಂದ್ರೆ, ಸೂರ್ಯನ ಸುತ್ತ ಸುತ್ತೋ ನಮ್ಮ ಭೂಮಿ ಸ್ಪೀಡ್ ಕಮ್ಮಿ ಆಗಿದೆಯಂತೆ. ಹೌದು, ನೀವು ಕೇಳಿಸ್ಕೊಂಡಿರೋದು ಸತ್ಯ. ಇದರಿಂದ ನಮ್ಮ ಪ್ರಪಂಚದಲ್ಲಿರೋ ವಿಜ್ಞಾನಿಗಳ ತಲೆಗೆ ಹುಳ ಬಿಟ್ಟಂಗಾಗಿದೆ. ಚೀನಾದಲ್ಲಿ 30% ಜನ ಗುಹೆಗಳಲ್ಲಿ ಇರ್ತಾರಂತೆ, ಅದು ಅವರ ಸಂಪ್ರದಾಯವಂತೆ. ಅಷ್ಟೇ ಅಲ್ಲ, ಆ ಗುಹೆಗಳನ್ನ ಬಾಡಿಗೆನೂ ಕೊಡ್ತಾರಂತೆ. ಬಾಡಿಗೆ ತಿಂಗಳಿಗೆ 2,500-2,500 ಇರ್ತಂತೆ. ಬಹಳ ಜನ ಚೀನಾದಲ್ಲಿನ ಪೊಲ್ಯೂಷನ್ ತಡ್ಕೊಳಕಾಗದೆ ಈ ಗುಹೆಗಳಲ್ಲಿ ಬಂದು ಇರ್ತಾರಂತೆ. ಬೀಜಿಂಗ್ ನಗರದಲ್ಲಿ ಒಂದು ದಿನ ಇದ್ರೆ 71 ಸಿಗರೇಟ್ ಕುಡಿದಷ್ಟು ಪೊಲ್ಯೂಷನ್ ಆಗುತ್ತಂತೆ. ಚೀನಾದಲ್ಲಿ ಪಾರಿವಾಳಗಳಿಗೆ ಅವರ ಮಿಲಿಟರಿಯಲ್ಲಿ ಅವುಗಳಿಗೆ ಒಂದು ಮಹತ್ವವಾದ ಸ್ಥಾನವಿದೆಯಂತೆ. 20,000 ಪಾರಿವಾಳಗಳನ್ನ ಅವರ ಗುಪ್ತಚರ ಇಲಾಖೆಯಲ್ಲಿ ಬಳಸ್ಕೊಳ್ತಾರಂತೆ. ಎಲ್ಲಾ ದೇಶಗಳಲ್ಲಿ ಆಂಬ್ಯುಲೆನ್ಸ್ ಇರುವುದು ಕಾಮನ್, ಆದ್ರೆ ಚೀನಾ ದೇಶದಲ್ಲಿ ಡೆತ್ ಆಂಬ್ಯುಲೆನ್ಸ್ ಇದೆಯಂತೆ. ಈ ಆಂಬ್ಯುಲೆನ್ಸ್ ಒಳಗೆ ಒಬ್ಬ ಸರ್ಜನ್ ಕೂಡ ಇರ್ತಾನಂತೆ. ಯಾರಾದ್ರೂ ಸತ್ರೆ ಅವರ ಬಾಡಿಯಿಂದ ಅವರ ಎಲ್ಲಾ ಅಂಗಾಂಗಗಳನ್ನ ಕ್ಷಣಾರ್ಧದಲ್ಲಿ ತೆಗೆದು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸ್ತಾರಂತೆ. ಚೀನಾ ದೇಶದಲ್ಲಿ ನಾಯಿಗಳು ಸಿನಿಮಾದಲ್ಲಿ ಮಾತನಾಡುವುದು ನಿಷೇಧವಂತೆ. ಚೀನಾದಲ್ಲಿ 3 ಜನರಿಗೆ ರೇಬಿಸ್ ಕಾಯಿಲೆ ಬಂದಿದ್ದಕ್ಕೆ ಅಲ್ಲಿನವರು 50,000 ನಾಯಿಗಳನ್ನ ಸಾಯಿಸಿದ್ದರಂತೆ. ಚೀನಾದಲ್ಲಿ ಗೂಗಲ್ ಸರ್ಚ್ ರಿವರ್ಸ್ ಟೈಪ್ ಆಗುತ್ತಂತೆ, ಯಾಕೆಂದ್ರೆ ಅವರ ಇನ್ಫಾರ್ಮೇಶನ್ ಯಾರು ಕದಿಬಾರದು ಅಂತ. ಚೀನಾದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫೇಸ್ಬುಕ್ ಟ್ವಿಟರ್ ಬ್ಯಾನ್ ಆಗಿದೆಯಂತೆ. ಚೀನಾದಲ್ಲಿ ಪ್ರತಿ ದಿನ 10,000 ಬೆಕ್ಕುಗಳನ್ನ ಬೇಯಿಸಿಕೊಂಡು ತಿಂತಾರಂತೆ. ಚೀನಾದಲ್ಲಿ ದಂಪತಿಗಳು ಮಕ್ಕಳು ಬೇಕಂದ್ರೆ ಸರ್ಕಾರಕ್ಕೆ 3 ತಿಂಗಳ ಮುಂಚೆನೆ ಪತ್ರ ಬರಿಬೇಕಂತೆ. ಈ ರೂಲ್ಸ್ ಇರೋದ್ರಿಂದಾನೇ ಚೀನಾದ ಜನಸಂಖ್ಯೆ ಕಡಿಮೆ ಆಗಿದೆಯಂತೆ. ಚೀನಾದಲ್ಲಿ ನಕಲಿ ಮೊಟ್ಟೆ ತಯಾರಿಸುವ ನಗರವಿದೆಯಂತೆ. ಅಲ್ಲಿ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಕನಿಷ್ಠ ಅಂದ್ರೆ 2,000 ನಕಲಿ ಮೊಟ್ಟೆಗಳನ್ನ ತಯಾರಿಸ್ತಾನಂತೆ. ಹೀಗೆ ನಾವು ಚೀನಾ ಮಾಲ್ಗಳನ್ನ ತಗೊಂಡು ಮೋಸ ಹೋಗೋದ್ಕಿಂತ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಿ ಸ್ವಸ್ಥ ಜೀವನವನ್ನು ಕಟ್ಟಿಕೊಳ್ಳೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.